ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದತ್ತ ಜಯಂತಿ ವಿಧ್ಯುಕ್ತವಾಗಿ ಸಂಪನ್ನಗೊಂಡಿದೆ. ಗಣಪತಿ ಹೋಮ, ರುದ್ರ ಹೋಮ, ಶ್ರೀ ಗುರು ದತ್ತಾತ್ರೇಯ ಹೋಮದ ಜೊತೆಗೆ ಪಾದುಕೆಗೆ ಅಭಿಷೇಕವೂ ಪೂರ್ಣಗೊಂಡು ದತ್ತಾತ್ರೇಯ ಜಯಂತಿ ವಿದ್ಯುಕ್ತವಾಗಿ ಸಂಪನ್ನಗೊಂಡಿದೆ. ಇದಕ್ಕೆ ಸಹಕರಿಸಿದ ಎಲ್ರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಂದು ನೋವಿನ ಸಂಗತಿ ಇದೆ, ಸರ್ಕಾರದ ಪ್ರತಿನಿಧಿಗಳಾಗಿ ಯಾರಾದರೂ ಭಾಗವಹಿಸಬೇಕಾಗಿತ್ತು? ಸರ್ಕಾರದ ಪ್ರತಿನಿಧಿಗಳಾಗಿ ಯಾರೂ ಬರದೇ ಇರತಕ್ಕಂಥದ್ದು ದುರದೃಷ್ಟಕರ. ಇದು ಮುಜರಾಯಿ ಇಲಾಖೆಗೆ ಸೇರಿದಂಥ ದತ್ತಾತ್ರೇಯ ದೇವಸ್ಥಾನ ಆಗಿದ್ದರೂ ಕೂಡ ಯಾರಾದರೂ ಭಾಗವಹಿಸಬೇಕಾಗಿದ್ದ ಕ್ರಮ ಆಗಿತ್ತು, ಯಾರೂ ಭಾಗವಹಿಸದೇ ಇರತಕ್ಕಂಥ ದುರದೃಷ್ಟಕರ. ಅವ್ರ ಮನಸ್ಸಿನಲ್ಲಿ ಹಿಂದೂ ಪೂಜಾ ವಿಧಾನಿಗಳಿಗೆ ಭಾಗವಹಿಸಿದ್ರೆ ಜಾತ್ಯತೀತತೆಗೆ ಭಂಗ ಬರುತ್ತೆ ಅನ್ನುವಂಥ ಭಾವನೆ ಇರ್ಬೋದು. ಅವರು ಈದ್ ಮಿಲಾದ್ಗೆ ಪಾಲ್ಗೊಳ್ತಾರೆ, ದತ್ತ ಜಯಂತಿಗೆ ಪಾಲ್ಗೊಳ್ಳಲ್ಲ ಅಂದರೆ ಏನು ಸಂದೇಶ ಕೊಡ್ತಾರೆ? ನಾವು ಹಿಂದೂ ಭಾವನೆಗಳಿಗೆ ಜೊತೆ ಇಲ್ಲ ಅನ್ನುವಂಥ ಸಂದೇಶವನ್ನು ಅವ್ರು ಕೊಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ನಾನು ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಿಂದೂ ಧರ್ಮ ಮಾತ್ರ ಜಗತ್ತಿನ ಎಲ್ಲವನ್ನೂ ಒಳಗೊಳ್ತಕ್ಕಂಥದ್ದು, ಇಲ್ಲಿ ಬೌದ್ಧಕ್ಕೆ ಅವಕಾಶ ಇರತಕ್ಕಂಥದ್ದು. ಮುಖ್ಯಮಂತ್ರಿಗಳು ಯಾವಾಗಲೂ ಬೌದ್ಧದ ಬಗ್ಗೆ ಮಾತಾಡ್ತಿರ್ತಾರೆ. ಬೌದ್ಧವನ್ನು ಒಪ್ಕೊಂಡಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಬೌದ್ಧವನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಹಿಂದೂ ಧರ್ಮ. ಹಾಗಾಗಿ ಇಲ್ಲಿ ಬೌದ್ಧಕ್ಕೆ ಬೆಲೆ ಇರೋದು ಹಿಂದೂ ಧರ್ಮದಲ್ಲಿ ಮಾತ್ರ. ಇಲ್ಲಿ ಅವರವರ ಭಾವಕ್ಕೆ, ಅವರವರ ಬಗುತಿಗೆ, ಅವರವರ ತೆರನಾಗಿ ಇರುತಿಯವನು ಶಿವಯೋಗಿ ಶಿವಯೋಗಿ ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇರ್ತಕ್ಕಂಥದ್ದು ಹಿಂದೂ ಧರ್ಮ. ದುರ್ದೈವ ಸಂಗತಿ, ಇತ್ತೀಚೆಗೆ ಕೆಲವು ಸಂಘಟನೆಗಳು ಶಿವನನ್ನೇ ಹಿಂದೂ ಧರ್ಮದಿಂದ ಬೇರೆಯಾಗಿ ನೋಡಲಿಕ್ಕೆ ಯೋಚನೆ ಮಾಡ್ತಿದ್ದಾರೆ. ಜಗತ್ತಿನ ಯಾವ ಶಕ್ತಿಯೂ ಕೂಡ ಶಿವನನ್ನು ಹಿಂದೂ ಧರ್ಮದಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ದತ್ತಾತ್ರೇಯರು ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಏಕೀಭಾವವಾಗಿ ಅವತರಿಸಿರೋದೇ ದತ್ತಾತ್ರೇಯರ ಅವತಾರ. ಅದನ್ನು ಯಾವ ಶಕ್ತಿಯೂ ಕೂಡ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.